नमस्कार वीक्षकरे, नानु डॉक्टर नारायण मुद्गले आयुर्वेद तज्ञ। इवत्तु कूदलु कूदल संबंधपट्ट ओंदु विषय तोळ्तीनि। अंद्रे कूदलु राउंड पैचस् नल्लि एनिदे कूदलु उद्रादु अदक्के अलोपेशिया एरियाटा अंत हेळ्तारे, अथवा आयुर्वेद नल्लि इंद्रलोक्त अंत हेळ्तारे। इदु याकागुत्ते? मेनलि इट इस एन आटो इम्यून कंडीशन। बॉडी इम्यूनिटी अगेंस्ट बॉडी वर्क माडिदाग एनागुत्ते? अल्लि पर्टिक्युलर स्काल्प नल्लि अब फ्रंट इरबहुदु अथवा टेंपोरल साइडनल इरबहुदु अथवा हिंदगडे इरबहुदु, स्वल्प राउंड पैचनल कूदल उदुरुत्ते। अब स्किन दो वन इन्फ्लेमेटरी कंडीशन, सो आ पर्टिक्युलर एरिया नली कूदल उदुरुत्ते। इट इस वेरी कॉमन इन यंग एज, अदरनली कूड़ा फीमेल किंता मेल नली जास्ती इरुत्ते। सो आयुर्वेद नली इदक्के इंद्रलुप्त अंत हेळिदारे। इंद्रलुप्त कैटगरिकली चरक ऋषि आगली सुश्रुत ऋषि आगली अथवा बेरे आयुर्वेद ऋषिगळु क्लियरली हेळिदारे इदु याकागुत्ते अंद्रे, इदु मेनली रक्त मत्तु पित्त दृष्टिदिंद। सो यावाग नावु स्किन मत्तु हेर्स इदु माड्तीवि, सो हेर्स अथवा कूदलेन मूल एन आयुर्वेदनल्लि हेळिदारल्ल अदु अस्थि धातुदिंद। अस्थि धातु सप्त धातुनल्लि ओंदु धातु इरुत्ते, रस रक्त मांस मेद अस्थि मज्ज। सो अस्थि धातुदु मूरु उपधातु अथवा मल अंत हेळबहुदु। ओंदु नख अंद्रे नेल्स, ಎರಡನೇದು ಕೂದಲು ಹೇರ್ಸು, ಮೂರನೇದು ದಂತ ಅಥವಾ ಟೀತು. ಸೊ ಕೂದಲು ಮತ್ತು ನಖಗೆ ಏನಿದ್ದಾರಲ್ಲ ಮಲ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಅಸ್ಥಿ ಧಾತು ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಕೂದಲು ಅಷ್ಟೇ ಚೆನ್ನಾಗಿರುತ್ತೆ. ಅದರ ಅರ್ಥ ನಿಮ್ಮ ಬಾಡಿ ಬೋನ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟು ನಿಮ್ಮದು ನಖ ಮತ್ತು ಕೂದಲು ಚೆನ್ನಾಗಿರುತ್ತೆ. ಸೊ ಮತ್ತು ತುಂಬ ಒಳಗಡೆ ಇದರದ್ದು ಸ್ಟಡಿ ಮಾಡಿದಾಗ ಏನಾಗುತ್ತೆ, ನಮ್ಮ ಅಸ್ಥಿ ಧಾತು ಏನು ಮೂಲ ಇದೆ ನೋಡಿ, ಅದು ಪಕ್ವಾಶಯ ಇರುತ್ತೆ ಅಥವಾ ಸೀಕಮ್ ಅಂತ ಹೇಳ್ಬೋದು. ನಮ್ಮ ಏನು ಲಾಂಗ್ ಅಥವಾ ದೊಡ್ಡ ಅನ್ನ ನಳಿಕೆ ಏನು ಹೇಳ್ತೀವಲ್ಲ ಅದರದ್ದು ಮೂಲ. ಯಾವಾಗ ಒಂದು ಮಗು ಹುಟ್ತಾ ಇದೆ ಆ ಶಿಶು ಫಾರ್ಮ್ನಲ್ಲಿ, ಆವಾಗ ಪಕ್ವಾಶಯದಿಂದಾನೇ ಏನಿದೆ ಅಸ್ಥಿ ಉತ್ಪತ್ತಿ ಆಗಿದ್ದಿರುತ್ತೆ. ಸೊ ನಿಮ್ಮ ಪಕ್ವಾಶಯ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಮೂಳೆ ಇರುತ್ತೆ, ಎಷ್ಟು ಚೆನ್ನಾಗಿ ನಿಮ್ಮ ಮೂಳೆ ಇರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಕೂದಲಿರುತ್ತೆ. ಸುಮ್ಮನೆ ಸಾಕಷ್ಟು ಮೇಲ್ ಅಪ್ಲಿಕೇಶನ್ ಮಾಡಿ ಆ ಆಯಿಲ್ ಯೂಸ್ ಮಾಡಿದೆ, ಈ ಶ್ಯಾಂಪು ಯೂಸ್ ಮಾಡಿದೆ, ಅದು ಯೂಸ್ ಮಾಡಿದೆ, ಅದು ಮಾಡೋಕ್ಕಿಂತ ನಿಮ್ಮ ಪಕ್ವಾಶಯನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಆ ಪಕ್ವಾಶಯ ಅಂದರೆ ಡೈಜೆಷನ್ ಏನು ಮೂಲ ಏನಿದೆ ನೋಡಿ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ರೆ ನಿಮ್ಮ ಕೂದಲು ಏನು ಉದುರ್ತಾ ಇದೆ ನೋಡಿ, ಅದಕ್ಕೆ ಟ್ರೀಟ್ ಮಾಡ್ಬೋದು. ಸೊ ಆ್ಯಸ್ ನಾನು ಹೇಳಿದೆ ಆಲ್ರೆಡಿ, ಇದು ಏನು ಇಂದ್ರಲುಪ್ತ ಅಥವಾ ಅಲೋಪೇಶಿಯ ಅಟ್ರಿಯಾನೇ ಇದೆ ನೋಡಿ, ಈ ಕಂಡೀಷನ್ ಒಂದು ಇನ್ಫ್ಲಮೆಟರಿ ಕಂಡೀಷನ್ ಇರುತ್ತೆ, ಆಟೋಇಮ್ಯೂನ್ ಕಂಡೀಷನ್ ಇರುತ್ತೆ. ಸೊ ಆಯುರ್ವೇದನಲ್ಲಿ ಸ್ವಲ್ಪ ಸುಲಭ ಚಿಕಿತ್ಸೆ ಇದೆ. ಈಗ ಮಾಡರ್ನ್ ಮೆಡಿಸಿನಲ್ಲಿ ನಾವು ವಿಚಾರ ಮಾಡಿದ್ರೆ, ಇದಕ್ಕೆ ಸ್ಟೀರಾಯ್ಡ್ಸ್ ಇಂಜೆಕ್ಷನ್ಸ್ ಕೊಡ್ತಾರೆ ಲೋಕಲಿ, ಅಥವಾ ಇಂಟರ್ನಲಿ ಕಾರ್ಟಿಕೋ ಸ್ಟೀರಾಯ್ಡ್ಸ್ ಕೊಡ್ತಾರೆ. ಸೊ ಅದು ಬಾಡಿಗೆ ಲಾಂಗ್ ಟರ್ಮ್ನಲ್ಲಿ ಏನಾಗುತ್ತೆ, ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಇರುತ್ತೆ. ವೇಟ್ ಗೇನ್ ಆಗೋದು ಅಥವಾ ಬಾಡಿನಲ್ಲಿ ಇರುವ ಬೇರೆ ಬೇರೆ ಅರ್ಲಿ ಏಜ್ನಲ್ಲಿ ಶುಗರ್ ಬರೋದು ಅಥವಾ ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಬಟ್ ಇದಕ್ಕೆ ಆರಾಮಾಗಿ ಆಯುರ್ವೇದನಲ್ಲಿ ನೀವು ಟ್ರೀಟ್ ಮಾಡ್ಬೋದು. ಇದಕ್ಕೆ ಎರಡು ಚಿಕಿತ್ಸೆ ಇರುತ್ತೆ, ನಾನು ಮುಂಚೆನೂ ಶೋಧನ ಮತ್ತು ಶಮನ ಚಿಕಿತ್ಸೆ ಏನಿದೆ ಅಂತ ಹೇಳಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ, ನಮ್ಮ ಹಳೆ ಆಯುರ್ವೇದ ವಿಡಿಯೋ ಇದೆ, ಅದರಲ್ಲಿ ಹೋಗಿ ನೋಡ್ಬೋದು. ಶೋಧನ ಚಿಕಿತ್ಸೆ ಅಂದರೆ ಇಂಟರ್ನಲ್ಲಿ ಬಾಡಿ ಪ್ಯೂರಿಫಿಕೇಶನ್ ಮಾಡಬೇಕು. ಸೊ ಆ್ಯಸ್ ಈಗ ಇದು ರಕ್ತ ದೃಷ್ಟಿ ಅಥವಾ ಪಿತ್ತದೃಷ್ಟಿ ಇದೆ, ಅದಕ್ಕೆ ವಿರೇಚನ ಶ್ರೇಷ್ಠ ಚಿಕಿತ್ಸೆ ಇದೆ. ಸೊ ಇವಾಗ ಶರದ ಋತು ನಡೀತಾ ಇದೆ, ಈ ಪರ್ಟಿಕ್ಯುಲರ್ ಶರದ ಋತುವಿನಲ್ಲಿ ಪಿತ್ತ ಪ್ರಕೋಪ ಜಾಸ್ತಿ ಇರುತ್ತೆ. ಸೊ ನಿಮಗೆ ವಿರೇಚನ ಮಾಡಿದ್ರೆ ಒಳ್ಳೆಯದು. ಇಫ್ ಇನ್ ಕೇಸ್ ನಿಮಗೆ ವಿರೇಚನ ಮಾಡೋಕ್ಕಾಗಿಲ್ಲ ಅಂದರೆ, ಪರ್ಟಿಕ್ಯುಲರ್ ಆ ಏರಿಯಾನಲ್ಲಿನೇ ರಕ್ತ ಮೋಕ್ಷಣ ಮಾಡಿಬಿಟ್ಟು ಅಷ್ಟೇ ರಕ್ತ ದೃಷ್ಟಿ ತೆಗೆದ್ರೂ ಈಜಿ ಇರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ, ಜಸ್ಟ್ ನಮಗೆ ಮೆಡಿಸಿನ್ ಹೇಳಿ ಅಂದರೆ, ಸ್ವಲ್ಪ ಮನೆ ಔಷಧಿ ಹೇಳ್ತೀನಿ. ನೀವು ಗುಲಗುಂಜ ಅಂತ ಕೇಳಿರ್ಬೋದು, ಆಯುರ್ವೇದನಲ್ಲಿ ಗುಂಜಾ ಬೀಜ ಅಂತ ಹೇಳ್ತಾರೆ. ಅದಕ್ಕೆ ಗುಲಗುಂಜ ಅಂದರೆ ರೆಡ್ ಕಲರ್ದು ಬೀಜ ಇರುತ್ತೆ, ರೆಡ್ ಮತ್ತು ಬ್ಲ್ಯಾಕ್ ಕ್ಯಾಪ್ ಥರ ಇರುತ್ತೆ ಮತ್ತು ವೈಟ್ ಬ್ಲ್ಯಾಕ್ ಇರುತ್ತೆ. ಸೊ ಈ ಬೀಜನ ಏನು ಮಾಡಬೇಕು, ಪುಡಿ ಮಾಡಬೇಕು, ಪೌಡರ್ ಮಾಡಬೇಕು. ಪೌಡರ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡ್ಬೋದು ಅಥವಾ ಮೊಸರು ಅಥವಾ ಮಜ್ಜಿಗೆನಲ್ಲಿ ಆ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಯಾವ ಏರಿಯಾನಲ್ಲಿ ಅದು ಪ್ಯಾಚ್ ಆಗಿದೆ ನೋಡಿ, ಅಷ್ಟೇ ಏರಿಯಾನಲ್ಲಿ ಲೇಪನ ಮಾಡಬೇಕು. ಅಂದರೆ ಜಸ್ಟ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಡಬೇಕು. ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ಆಮೇಲೆ ಬಿಸಿ ನೀರಿನಿಂದ ವಾಶ್ ಮಾಡಿ. ಇದು ಒಂದು. ಎರಡನೇದು, ವಾಶ್ ಆದಮೇಲೆ ಮಾರ್ಕೆಟ್ನಲ್ಲಿ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಗುಂಜಾದಿ ತೈಲ ಅಂತ ಸಿಗುತ್ತೆ ಅಥವಾ ಗುಲಗುಂಜಾ ತೈಲ ಅಂತ ಸಿಗುತ್ತೆ, ಅದು ನೀವು ಪರ್ಚೇಸ್ ಮಾಡಿಡಿ. ದಿನ ರಾತ್ರಿ ಮಲಗುವಾಗ ಆ ಅಫೆಕ್ಟೆಡ್ ಏರಿಯಾನಲ್ಲಿ ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಏನು ಮಾಡಿ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಬಿಟ್ಬಿಡಿ. ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಯಿತು. ಇಂಟರ್ನಲಿ ಅಥವಾ ಹೊಟ್ಟೆಗೆ ಏನು ತಗೋಬೇಕು, ಫಸ್ಟು
महा मंजिष्ठादि कषाय अंत सिगुत्ते आयुर्वेदिक स्टोर्नल्लि ई मंजिष्ठादि कषाय एनु माडबेकु बेळगे मत्तु रात्रि ಒಂದು ಗ್ಲಾಸ್ ಸ್ವಲ್ಪ ಉಗುರು ಬಿಸಿ ನೀರು ತಗೋಬೇಕು ಆ ಒಂದು ಗ್ಲಾಸ್ ಉಗುರು ಬಿಸಿ ನೀರಿನಲ್ಲಿ 20 ml ಬೆಳಗ್ಗೆ ಊಟಕ್ಕಿಂತ ಮುಂಚೆ ರಾತ್ರಿನೂ ಊಟಕ್ಕಿಂತ ಮುಂಚೆ ಇದು ತೊಡಿ ಜೊತೆಗೆ ಆರೋಗ್ಯವರ್ಧನಿ ಒಟ್ಟಿ ಅಂತ ಸಿಗುತ್ತೆ ಬೆಳಗ್ಗೆ ಒಂದು ಮಾತ್ರೆ ರಾತ್ರಿ ಒಂದು ಮಾತ್ರೆ ಜೇನುತುಪ್ಪ ಜೊತೆಗೆ ತೊಡಿ ಜೊತೆಗೆ ಸಪ್ತಾಮೃತ ಲೋಹ ಅಂತ ಸಿಗುತ್ತೆ ಆ ಸಪ್ತಾಮೃತ ಲೋಹ ಮತ್ತೆ ಆಮ್ಲಕಿ ಚೂರ್ಣ ಮತ್ತೆ ವರುಣಾದಿ ಚೂರ್ಣ ಇದು ಮೂರು ತೊಂಡ್ಬಿಟ್ಟು ಹೊಟ್ಟೆಗೆ ಖಾಲಿ ಹೊಟ್ಟೆದಿಂದ ಆ ಪೌಡರ್ ಏನಿದೆ ಜೇನುತುಪ್ಪನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ತೊಳಿ ಅಥವಾ ನಿಮ್ಮ ಹತ್ರ ಆಯುರ್ವೇದಿಕ್ ಯಾರಾದರೂ ಡಾಕ್ಟರ್ ಇದ್ದರೆ ಅವ್ರ ಕನ್ಸಲ್ಟೇಷನ್ ಮಾಡಿ ಅಥವಾ ಅವರಿಗೆ ನಿಯರೆಸ್ಟ್ ಡಾಕ್ಟರ್ನ ಭೇಟಿ ಮಾಡಿ ಇದು ಇಂಟರ್ನಲ್ಲಿ ಸ್ಟಾರ್ಟ್ ಮಾಡಿ ಇದು ಸ್ಟಾರ್ಟಿಂಗ್ 15 ದಿನ 20 ದಿನ ಅಥವಾ 1 ತಿಂಗಳು ಏನು ಗೊತ್ತಾಗಲ್ಲ ಸ್ಲೋಲಿ ಸ್ಲೋಲಿ ಹೇಗೆ 45 ದಿನ 60 ದಿನ ಆಗುತ್ತೆ ನೋಡಿ ಸ್ಲೋಲಿ ಆ ಏರಿಯಾನಲ್ಲಿ ಸ್ವಲ್ಪ ಬೆಳ್ಳು ಕೂದಲು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಗೋಲ್ಡ್ ಕಲರ್ ಇರುತ್ತೆ ನೋಡಿ ಆ ತರ ಕೂದಲು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಲೋಲಿ ಸ್ಲೋಲಿ 3 ತಿಂಗಳ ಒಳಗಡೆ ನ್ಯಾಚುರಲ್ ಆಗಿ ಚೆನ್ನಾಗಿ ಕೂದಲು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇದು ಜಸ್ಟ್ ನಾನು ಆ ಪರ್ಟಿಕ್ಯುಲರ್ ಪ್ಯಾಚ್ ಏನು ಆಗ್ತಾ ಇದೆಯಲ್ಲ ಅದರ ಬಗ್ಗೆ ಟ್ರೀಟ್ಮೆಂಟ್ ಹೇಳ್ತಾ ಇದೀನಿ ಬಟ್ ಓವರ್ ಆಲ್ ನಿಮಗೆ ಹೇರ್ ಫಾಲ್ ಇದೆ ಕಂಪ್ಲೀಟ್ಲಿ ಕೂದಲು ಉದುರ್ತಾ ಇದೆ ಅಂದರೆ ಸ್ವಲ್ಪ ಒಂದು 3-4 ಬೇಸಿಕ್ ಔಷಧಿಗಳು ಹೇಳ್ತೀನಿ ರಸಾಯನ ತೊಳ್ಬೇಕು ಎಲ್ಲರೂ ಚವನಪ್ರಾಶ್ ಅಂತ ಎಲ್ಲ ಕಡೆ ಈಜಿಲಿ ಅವೈಲೇಬಲ್ ರಸಾಯನ ದಿನ ಬೆಳಗ್ಗೆ ಅರ್ಧ ಚಮಚ ಚವನಪ್ರಾಶ್ ತಿನ್ನಬೇಕು ಆಮೇಲೆ ಸ್ವಲ್ಪ ಬಿಸಿ ಹಾಲು ಅಥವಾ ಬಿಸಿ ನೀರು ಕುಡಿಬೇಕು ನಿತ್ಯ ರಸಾಯನ ಸೇವನ ಮಾಡಿದ್ರೆ ಏನಾಗುತ್ತೆ ಬಾಡಿನಲ್ಲಿ ತ್ರಿದೋಷ ಏನಿರುತ್ತೆ ನೋಡಿ ಸಾಮ್ಯ ಅವಸ್ಥೆನಲ್ಲಿ ಇರುತ್ತೆ ಯಾವುದೋ ರೀತಿ ಹೇರ್ ಫಾಲ್ ಆಗಲ್ಲ ಒಂದು ಎರಡನೇದು ತುಪ್ಪನ ಚೆನ್ನಾಗಿ ಬೆಳೆಸಬೇಕು ಅದನ್ನಲ್ಲಿ ನಾಟಿ ಹಸು ತುಪ್ಪ ತುಪ್ಪ ಏನಿರುತ್ತೆ ನ್ಯಾಚುರಲ್ ಪಿತ್ತ ಶಮನ ಔಷಧಿ ಪಿತ್ತನ ಏನು ವರ್ಣನ ತುಪ್ಪನ ಏನು ವರ್ಣನ ಮಾಡಿದ್ದಾರೆ ಅಂದರೆ ಘೃತಂ ಪಿತ್ತಂ ಅನಿಲಹರಂ ರಸಶುಕ್ರ ಓಜಸಂ ಹಿತಂ ನಿರ್ವಾಪಕರಂ ಮೃದುಕರಂ ಸರ್ವರೋಗ ವಿನಾಶಕಂ ಅಂತ ಹೇಳಿದ್ದಾರೆ ಅಂದರೆ ಇದು ಪಿತ್ತ ಮತ್ತು ರಕ್ತನ ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೆ ಯಾರು ರೆಗ್ಯುಲರು ಚೆನ್ನಾಗಿ ತುಪ್ಪ ಬೆಳೆಸ್ತಿರಲ್ಲ ಅವ್ರು ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಕೂದಲು ಉದುರೋದೇ ಇಲ್ಲ ಅದರ ಜೊತೆಗೆ ಯೋಗ ಮತ್ತು ವ್ಯಾಯಾಮ ಮಾಡ್ತಾ ಇರಿ ಇಷ್ಟು ಮೂರು ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದರೆ ಯಾವುದೋ ನಿಮಗೆ ಹೇರ್ ಅಥವಾ ಕೂದಲು ರಿಲೇಟೆಡ್ ಪ್ರಾಬ್ಲಮ್ ಬರಲ್ಲ ಇನ್ ಕೇಸ್ ಬರುವ ಹಂಚಿಕೆಯಲ್ಲಿ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಿಮಗೆ ಕೇಳಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆನೇ ನಾವು ವಿಡಿಯೋ ಮಾಡ್ತೀವಿ